ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಪ್ಪ, KN ಅಂತ ಹೇಳಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವಿವತ್ತು ಒಂದು ವಿಶೇಷವಾದ ಬೆಳೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೀವಿ. ಹಾಗೆಲ್ಲ ನೋಡ್ತೀವಿ ನಾವು, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ ಅಂತಕ್ಕಂಥದ್ದು ಭಾಳ ಪ್ರಚಲಿತ. ದೊಣ್ಣೆ ಮೆಣಸಿನಕಾಯಿ ಖಾರ ಕಡಿಮೆ ಇರ್ತಕ್ಕಂಥದ್ದು ಹಾಗೂ ಹೆಚ್ಚು ಖಾದ್ಯಗಳಲ್ಲಿ ಬಳಸ್ತಕ್ಕಂಥದ್ದು. ಸೊ ಅದನ್ನು ಬೆಳ್ಕೊಂಡು ಹೆಚ್ಚು ಆದಾಯ ಮಾಡಿಕೊಳ್ಳಿಕ್ಕೆ ಸದಾ ಅವಕಾಶ ಇರೋದ್ರಿಂದ ಈ ಬೆಳೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಇದು ದೊಣ್ಣೆ ಮೆಣಸಿನಕಾಯಿ ಅಂತ ಹೇಳೋದು ಕ್ಯಾಪ್ಸಿಕಮ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಆ ಕ್ಯಾಪ್ಸಿಕಮ್ ಅಂತಕ್ಕಂಥದ್ದು ಒಂದು ಭಾಳಷ್ಟು ಈಗ ಪಿಜ್ಜಾ ಫುಡ್ಸ್ ಇರ್ಬೋದು, ನಾವು ಬಜ್ಜಿ ಇರ್ಬೋದು, ಸಾಂಬಾರು ಇರ್ಬೋದು, ಒಜ್ಜಿರ್ಬೋದು, ನಾನಾ ಕಡೆ ಬಳಸ್ತಕ್ಕಂಥದ್ದು ಒಂದು ಇದು ಇತ್ತೀಚೆಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಈಗ ಫಾಸ್ಟ್ ಫುಡ್ ಬಂದಮೇಲೆ ಇದರಲ್ಲಿ ನಾನಾ ತಳಿಗಳಿದ್ದಾವೆ, ಅದರಲ್ಲೂ ಬಣ್ಣಗಳಿದ್ದಾವೆ. ಒಂದು ಹಸಿರು ಬಣ್ಣ ಇದೆ, ಕೆಂಪು ಬಣ್ಣ ಇದೆ, ಹಳದಿ ಬಣ್ಣ ಇದೆ, ಮತ್ತು ಇನ್ನಿತರ ಬಣ್ಣಗಳು, ಸುಮಾರು 4-5 ಬಣ್ಣಗಳು ಇರೋದ್ರಿಂದ ಆ ಬಣ್ಣದ ದೊಣ್ಣೆ ಮೆಣಸಿನಕಾಯಿಗೆ ಭಾಳಷ್ಟು ಬೇಡಿಕೆ ಬರ್ತಾ ಇದೆ. ಮತ್ತು ಹೆಚ್ಚು ಅದು ಆದಾಯ ಸಹ ಬರ್ತಕ್ಕಂಥದ್ದು, ಏಕೆಂದರೆ ಅದು ಧಾರಣೆ ಹೆಚ್ಚಿರೋದ್ರಿಂದ. ಸೊ ಈಗ ಹೇಗಪ್ಪ ಬೆಳೆಯೋದು ಇದನ್ನು ಅಂತಂದರೆ, ಇದು ನಾನಾ ತಳಿಗಳಿದ್ದಾವೆ ಇದರಲ್ಲಿ. ಇದು ಹಸರಕ್ಕೆ ಬೇರೆ ಇದೆ, ಕೆಂಪದಕ್ಕೆ ಬೇರೆ ತಳಿ ಇದೆ, ಮತ್ತು ಹಳದಿಗೆ ಪ್ರಚಲಿತವಾಗಿರ್ತಕ್ಕಂಥ ಬೇರೆ ತಳಿಗಳಿದ್ದಾವೆ. ಯಾವುದೇ ನಮಗೆ ಸೂಕ್ತವಾಗಿರೋ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಇದನ್ನು ಬೆಳಕೋಬೇಕು. ಬೆಳಿಬೇಕಾದ್ರೆ ನಾವು ಹಸಿರು ಇದು ಒಂದು ನರ್ಸರಿಯಲ್ಲಿ 30 ದಿವಸಗಳ ಕಾಲ ಸಸಿಯನ್ನು ಬೆಳೆಸ್ಕೊಂಡು ನಂತರ ಮುಖ್ಯ ಭೂಮಿಯಲ್ಲಿ ತಂದು ಅದನ್ನು ನಾಟಿ ಮಾಡಬೇಕು. ನಾಟಿ ಮಾಡಬೇಕಾದ್ರೆ 4 ಅಂತರದ ಸಾಲುಗಳಲ್ಲಿ, ಸಾಲಿಂದ ಸಾಲಿಗೆ 1.5 ಅಂತರದಲ್ಲಿ ನಾವು ನಾಟಿ ಮಾಡೋದಾದರೆ ನಮ್ಮ ಹೆಚ್ಚಿನ ಇಳುವರಿ ಪಡ್ಕೋಬೋದು, ಒಳ್ಳೆಯ ಗುಣಮಟ್ಟ ಬರ್ತಕ್ಕಂಥ ಕಾಯಿಗಳನ್ನು ನಾವು ಪಡ್ಕೋಬೋದು, ಹಾಗೂ ಒಳ್ಳೆಯ ಮಾರುಕಟ್ಟೆ ಧಾರಣೆ ಸಿಗ್ತಕ್ಕಂಥದ್ದು ಇಲ್ಲಿ ನೋಡ್ತೀವಿ. ಹಾಗೆ ಇದಕ್ಕೆ ಸ್ವಲ್ಪ ಇದು ನಾವು ಅದನ್ನು ಸಪೋರ್ಟ್ ಕೊಡಬೇಕಾಗತ್ತೆ. ಯಾಕಂದರೆ ಬಳ್ಳಿ ಅಷ್ಟು ಕಾಯಿ ಹೆಚ್ಚಿಗೆ ಬಂದಾಗ ಆ ಬಳ್ಳಿ ಸ್ವಲ್ಪ ಬೀಳೋದು ಚಾನ್ಸಸ್ ಇರುತ್ತೆ. ಹಾಗಾಗಿ ಎತ್ತು ಕಟ್ಟಿದರೆ ಸ್ವಲ್ಪ ದಾರದಿಂದ ಅಥವಾ ಕಡ್ಡಿಯಿಂದ ಒಂದು ಸಪೋರ್ಟ್ ಕೊಡೋದಾದರೆ ಅದು ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರೋದ್ರ ಜೊತೆಗೆ ಆ ಗುಣಮಟ್ಟನ ನಾವು ಕಾಪಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಯಾವುದೇ ಗಿಡಕ್ಕೆ ತೊಂದರೆ ಆಗದಂಗೆ ನಾವು ನೋಡ್ಕೊಳ್ಳೋಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಹಾಗೆ ಇದು ಯಾವಾಗಲೂ ಇರ್ತಕ್ಕಂಥ ಒಳ್ಳೆಯ ಉತ್ತಮವಾದ ಒಂದು ತರಕಾರಿ ಬೆಳೆ ಅಂತ ಹೇಳೋದು. ಅದರಲ್ಲೂ ಮಾರ್ಕೆಟಲ್ಲಿ ನಮಗೆ ಯಾವಾಗಲೂ ಹೆಚ್ಚು ಬೆಲೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ 50 ರೂಪಾಯಿಗಿಂತ 1 kg ಕಡಿಮೆ ಯಾವತ್ತೂ ಮಾರ್ಕೆಟಲ್ಲಿ ಇದು ಕೆಳಗೆ ಬರೋದಿಲ್ಲ. ಒಳ್ಳೆ ಸೀಸನಲ್ಲಿ 100 ರೂಪಾಯಿ, 150 ರೂಪಾಯಿ ಹೋಗ್ತಕ್ಕಂಥದ್ದು. ಹಾಗೆ ನಾನು ಹೇಳಿದಾಗೆ ಒಂದು ಬಣ್ಣದ ಒಂದು ದೊಣ್ಣೆ ಮೆಣಸಿನಕಾಯಿ ಏನಿದೆ ಕೆಂಪು ಅಥವಾ ಹಳದಿ, ಅದಕ್ಕೆ ಇನ್ನೂ ಹೆಚ್ಚಿನ ಧಾರಣೆ ಬರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ತೋಟಗಳಲ್ಲಿ ಇದು ಬೆಳೆಸ್ಕೊಂಡು ನಂತರ ಮನೆಗಳ ಹತ್ರನೂ ಸ್ವಲ್ಪ ಜಾಗ ಇದ್ದರೆ ಅದರಲ್ಲಿ 1 ಗಿಡ, 2 ಗಿಡ, 4 ಗಿಡ ಕುಂಡುಗಳಾಗ್ಬೋದು, ಮನೆ ಮುಂದೆ ಮನೆ ಅಂಗಳ ಆಗ್ಬೋದು, ಅಲ್ಲೂ ಸಹ ಇದನ್ನು ಬೆಳ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಯಾವುದೇ ನಮ್ಮ ಕೆಂಪದು ಬೇಕಾದ್ರೆ ಕೆಂಪದು, ಹಳದಿ ಬೇಕಾದರೆ ಹಳದಿ, ಮತ್ತು ಹಸಿರು ಬೇಕಾದರೆ ಹಸಿರು, ಈ ರೀತಿ ಬೆಳ್ಕೊಳ್ಳೋದ್ರಿಂದ ನಮಗೆ ಆದಾಯನ ಹೆಚ್ಚಿಸ್ಕೊಳ್ಳೋಕ್ಕೆ ಸೂಕ್ತವಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ವೀಕ್ಷಣೆ ಮಾಡ್ತಿರ್ತಕ್ಕಂಥ ರೈತ ಬಾಂಧವರು, ಆಸಕ್ತರು ಈ ಬೆಳೆಯನ್ನು ಬೆಳೆದು ಅವರು ಹೆಚ್ಚಿನ ಆದಾಯ ಪಡ್ಕೊಳ್ಳೋದ್ರ ಜೊತೆಗೆ ಅವರು ಹೆಚ್ಚು ಇದರಲ್ಲಿ ವೈಟಮಿನ್ಸ್ ಮತ್ತು ಮಿನರಲ್ಸ್, ಈ ಬಣ್ಣದ ತರಕಾರಿಯಲ್ಲಿ ಹೆಚ್ಚು ಅದಕ್ಕೆ ವೈಟಮಿನ್ಸ್ ಜಾಸ್ತಿ ಇರ್ತಾವೆ, ವೈಟಮಿನ್ A, C, D ಎಲ್ಲ ಇರ್ತಕ್ಕಂಥದ್ದು, ಅದನ್ನು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯ ಸುಧಾರಿಸುತ್ತೆ. ಮತ್ತು ಇತರರಿಗೆ ಕೊಡೋದ್ರಿಂದ ನಾವು ಬೇರೆಯವರು ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ಬಹಳಷ್ಟು ಪಾತ್ರ ವಹಿಸ್ತೀವಿ. ಹಾಗಾಗಿ ಪ್ರತಿಯೊಬ್ಬರೂ ಆಸಕ್ತರು ಈ ಬೆಳೆಯನ್ನು ಬೆಳ್ಕೊಳ್ಳೋದ್ರಿಂದ ಅವರು ಆರ್ಥಿಕ ವೃದ್ಧಿ ಆಗೋದ್ರ ಜೊತೆಗೆ ಅವರ ದೇಹದ ಆರೋಗ್ಯ ಸ್ಥಿತಿಯನ್ನು ಉತ್ತಮ ಮಾಡಿಕೊಳ್ಳೋಕ್ಕೆ ಎಲ್ಲ ಅವಕಾಶಗಳಿದೆ ಅಂತ ಹೇಳ್ತಾ, ಎಲ್ಲರೂ ಇದನ್ನು ಪಾಲಿಸಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಪಾಲನೆ ಮಾಡಿ ನಂತರ ಅದು ಬೆಳೆಯೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಜೀವನ